ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ನೀವು ನನ್ನನ್ನು ಇಷ್ಟು ದಿನ ಎಲ್ಲ ನನ್ನ ವಿಡಿಯೋಸ್ಗಳು ನೋಡಿ ತುಂಬ ಇಷ್ಟಪಟ್ಟು ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ, ತುಂಬ ಖುಷಿ ಅನಿಸುತ್ತೆ. ಇವತ್ತೇನು ತೋರಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ, ಹಬ್ಬ ಆಗಿರೋದ್ರಿಂದ ಇವತ್ತು ಸುಮ್ಮನೆ ಒಂದೆರಡು ಟಿಪ್ಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ಏನಪ್ಪ ಟಿಪ್ಸು ಅಂತ ಅಂದರೆ, ನಾನು ಇಲ್ಲಿ ಒಂದು ವೈಟ್ ಕಲರ್ದೇ ಬಟ್ಟೆ ತಗೊಂಡಿದ್ದೀನಿ. ನೀವು ಏನು ಸ್ಟಾರ್ಟಿಂಗ್ ನಾವು ಮಾಡ್ತೀವೋ ಬ್ಲೌಸು, ಏನಪ್ಪ ಅಂದರೆ ನಾವು ಸ್ಟಾರ್ಟ್ ಮಾಡಿದಾಗ ಏನು ಮಾಡಬೇಕು, ಇಲ್ಲಿ ಸ್ಟಾರ್ಟ್ ಮಾಡ್ತೀವಲ್ಲ ಇಲ್ಲೂ ಸಹ ಲಾಕ್ ಮಾಡಬೇಕು, ಲಾಸ್ಟ್ ಎಂಡಿಂಗ್ ಬಂದಾಗ ಇಲ್ಲೂ ಲಾಕ್ ಮಾಡಬೇಕು. ಸುಮ್ಮನೆ ಸ್ಟಿಚಿಂಗ್ ಹಾಕೊಂಬಂದ್ರೆ ನೀವು ಅಕಸ್ಮಾತ್ ಏನೋ ಟೈಟ್ ಆಯಿತು ಅಂದರೆ ಅದು ಕಿತ್ತೋಗ್ಬಿಡ್ತೈತೆ. ನೀವು ಯಾವ ಥರ ಲಾಕ್ ಮಾಡಬೇಕು ಅಂದರೆ ನೋಡಿ, ಈ ಥರ ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಂಡು ನೀವು ನೋಡಿ ಈ ಥರ ಇಲ್ಲಿ ಕೊಟ್ಟಿರ್ತಾರೆ. ಏನು ಮುಂದೆಗಡೆ ಇದೆಯೋ ಇಲ್ಲಿ ಇದು ಟೆನ್ಷನ್ ಎತ್ತದು ಏನಿದೆಯೋ ಇದರಲ್ಲಿ ನೀವು ಚಿಕ್ಕ ಮಿಷಿನ್ಗೂ ಸೇಮ್ ಇರುತ್ತೆ. ಒಂದು ಸ್ವಲ್ಪ ಹಿಂಗೆ ಎತ್ತದಾಗ ಆ ಟೆನ್ಷನ್ ಏನಾಗುತ್ತೆ, ಈ ಟೆನ್ಷನ್ನು ಈ ಏನು ಟೆನ್ಷನ್ ಇದೆಯೋ ಇದನ್ನ ಈ ಥರ ಇದನ್ನ ಎತ್ತಿ ಹಿಂಗೆ ಇಳಿಸಿದ್ರೆ ನೀವು ಅದು ಇದಾಗುತ್ತೆ. ಇದೇನಿದೆಯೋ ಇದು ಎತ್ಕೊಂಡಾಗ ನೀವು ಬಟ್ಟೆನ ಹಿಂಗೆ ಪುಷ್ ಮಾಡೋಕೆ ಸರೋಗುತ್ತೆ. ನೋಡಿ ಹಿಂಗೆ ಇರ್ತದಲ್ಲ, ಹಿಂಗೆ ಎತ್ತಿ ಚಿಕ್ಕ ಮಿಷಿನ್ಗಳಿಗೆಲ್ಲ ನೋಡಿ ಈ ಥರನೇ ಲಾಕ್ ಮಾಡಿ ಒಂದು ಎರಡು ಸಲ ಮಾಡಿ ಸಾಕು. ಲಾಸ್ಟ್ ಎಂಡಿಂಗಿಗೆ ಬಂದಾಗಲೂ ಸಹ ನೀವು ಲಾಸ್ಟ್ ಎಂಡಿಂಗಿಗೆ ಬಂದು ಅನ್ನುವಾಗ ಈ ಥರ ಹಿಂಗೆ ಎತ್ಬಿಟ್ಟು ಒಂದು ಇದನ್ನ ಲಾಕ್ ಅಂತ ಕರಿತೀವಿ. ನೀವು ಆ ಲಾಕನ್ನು ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಲಾಕು ಬಿಟ್ಕೊಳಲ್ಲ. ಏನು ನೋಡಿ, ಇಲ್ಲೂ ಲಾಕ್ ಇಲ್ಲಿ ಲಾಕ್ ಮಾಡಿ ಇಲ್ಲಿ ಲಾಕ್ ಮಾಡಿದ್ರು ಬಿಟ್ಕೊಳಲ್ಲ. ಮತ್ತೆ ಎಂಡಿಂಗ್ನಲ್ಲಿ ಈ ಥರ ಒಂದ್ಸಲ ಮತ್ತೆ ಹೋಗಿ ಹಂಗೆ ಬರಂಗೆ ಮಾಡಿ ಅವಾಗ ಏನಾಗುತ್ತೆ, ಲಾಕ್ ಕರೆಕ್ಟಾಗಿ ಆಗುತ್ತೆ. ಮತ್ತೆ ಸ್ಟಿಚಿಂಗ್ಸು ಅಷ್ಟೇನೇನೇ, ನೀವು ತುಂಬ ಏನು ದೂರ ದೂರ ಇಟ್ಕೊಳ್ಳೋದು ಹತ್ತತ್ರ ಇಟ್ಕೊಳ್ಳೋದು ಹಿಂಗೆಲ್ಲ ದಾರ ಸೆಟ್ ಮಾಡ್ಕೊಬೋದು. ನೋಡಿ ಪರ್ಫೆಕ್ಟಾಗಿ ಇದು ಅಂದರೆ ಸ್ಟಿಚಿಂಗ್ ಅಂದರೆ ನೋಡಿ, ಇಷ್ಟು ಹಾಕೊಂಡ್ರೆ ಒಂದು ಸ್ವಲ್ಪ ಹತ್ತತ್ರ ಬಂದಿರುತ್ತೆ. ಇದಂದರೆ ಒಂದು ಸ್ವಲ್ಪ ಇದಕ್ಕಿಂತ ಜಾಸ್ತಿ ನಾವು ಸೆಟ್ ಮಾಡ್ಕೊಂಡು ಇದು ಮಾಡ್ಬೋದು. ಇಷ್ಟು ದೊಡ್ಡದು ನೀವು ಇದಕ್ಕೆ ಇಷ್ಟು ಹಾಕ್ರಿ, ಯಾವಾಗಲೂ ಇಷ್ಟು ದೊಡ್ಡದು ಹಾಕ್ಬೇಡ್ರಿ. ಮತ್ತೆ ನಾನು ಲೂಸ್ ಸ್ಟಿಚ್ಚು ಅಂತ ಹೇಳ್ತಾನೆ ಇರ್ತೀನಿ. ಫುಲ್ಲು ಏನು ಲೂಸ್ ಇದೆಯೋ ಫುಲ್ಲು ಲೂಸು ಅಂದರೆ ಫುಲ್ಲು ಎಲ್ಲಾನು. ಆಮೇಲೆ ಇದನ್ನೆಲ್ಲ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಏನು ಎಮಿಂಗ್ ಮಾಡೋ ಒಂದು ಇದಿರುತ್ತೋ ಇದನ್ನು ತೆಗಿಬೋದು. ಈಸಿಯಾಗಿ ಬರುತ್ತೆ ಈ ಸ್ಟಿಚ್ಚು. ನೋಡಿ ಇದನ್ನು ಇಷ್ಟಿಷ್ಟು ದೂರ ಆಯಿತು. ಇದನ್ನು ಲೂಸ್ ಸ್ಟಿಚ್ ಅಂತ ಕರಿತೀನಿ. ಏನು ಪಾಲು ಸ್ಟಿಚ್ ಮಾಡಿದಾಗ ಮತ್ತು ಬ್ಲೌಸ್ಗಳಿಗೆ ಎಮಿಂಗ್ ಮಾಡಬೇಕಾದ್ರೆ ನಾನು ಲೂಸ್ ಸ್ಟಿಚ್ಚನ್ನು ಹಾಕಿ ಅಂತ ಹೇಳ್ತೀನಿ. ಎಲ್ಲ ಆದಮೇಲೆ ಏನು ಇಲ್ಲಿ ಎಮಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು, ನಾವು ಇದನ್ನು ಎಮಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಇಲ್ಲಿ ಇದನ್ನ ನಾನು ಪೈಪಿಂಗ್ ಮಾಡಿರೋದು. ಇಲ್ಲಿ ಎಮಿಂಗ್ ಮಾಡೋಕ್ಕೆ ಅಂತ ಏನು ಇದ್ರ ಮೇಲೆ ಸ್ಟಿಚ್ ಹಾಕ್ತೀವಿ ಅದನ್ನು ಮತ್ತೆ ಬಿಡಿಸ್ಬೇಕು. ಅದನ್ನು ನಾನು ಈ ಥರ ಲೂಸ್ ಫುಲ್ಲು ಲೂಸ್ ಸ್ಟಿಚ್ ಇಟ್ಕೊಳ್ಳಿ, ಅವಾಗ ಬಿಚ್ಚೋದಕ್ಕೆ ಈಸಿ ಆಗುತ್ತೆ ಲೂಸ್ ಸ್ಟಿಚ್ಚು. ಮತ್ತೆ ನೀವು ಸ್ಟಾರ್ಟಿಂಗು ಲಾಕ್ ಮಾಡಿ ಎಂಡಿಂಗಿಗೂ ಲಾಕ್ ಮಾಡಿ. ಮತ್ತೆ ಇದು ಯಾರೋ ಕೇಳಿದ್ರು ಬ್ಲೌಸ್ಗೆ, ಪ್ಲೈನ್ ಬ್ಲೌಸ್ಗೆ ಫ್ರಂಟ್ ಟು ಬ್ಯಾಕು ಯಾವ ಥರ ಅಳತೆ ತಗೊಳೋದು ಅಂತ. ಪ್ಲೈನ್ ಬ್ಲೌಸ್ಗೆ ಏನು ಮಾಡಿ, ಈ ಬ್ಲೌಸ್ ಅಳತೆ ತಗೋತ್ಕೊಂತೀರಲ್ಲ ಬೆನ್ನು ಕಡೆಯಿಂದ, ಇದು ಇಲ್ಲಿಂದ ಈಗ ಅಳತೆ ತಗೊಂತೀವಿ ನಾವೀಗ. ಪ್ಲಸ್ ಎರಡು ಇಂಚು ಫ್ರಂಟ್ ಟು ಬ್ಯಾಕು ಎರಡೂ ಸೇರಿ ನನ್ನ ಬ್ಲೌಸ್ ಕಟ್ಟಿಂಗ್ ಅಂತ ಏನಿದೆಯೋ ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ 14.5 ಐತೆ ಇದು, 14.5 ಪ್ಲಸ್ 2 ಇಂಚು ಸೇರಿಸಿದ್ರೆ 16.5 ಆಗುತ್ತೆ. 16.5 ಇಂಚು ಪ್ಲಸ್ 2 ಇಂಚು ನಾನು ಇಟ್ಕೊಂಡಾಗ ಹಿಂಭಾಗಕ್ಕೆ ಮುಂಭಾಗಕ್ಕೆ ಎರಡು ಸೇರಿ ಇಟ್ಕೊಂತೀನಿ. ಹಿಂಭಾಗಕ್ಕೆ ಏನಕ್ಕಪ್ಪ, ಲೈನಿಂಗ್ ಬಟ್ಟೆಗಳಲ್ಲೆಲ್ಲ 1 ಇಂಚ್ ಎಕ್ಸ್ಟ್ರಾ ತಗೊಂತೀವಿ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮಡಿಸಿ ಇಲ್ಲಿ ಮಡಿಸಿ ಒಳಿಕೆ ಒಲಿತೀವಿ, ಅದಕ್ಕೋಸ್ಕರ ಎಕ್ಸ್ಟ್ರಾ ಬೇಕು. ಇಲ್ಲಿಂದ ಇಲ್ಲಿಗೆ ಮಡಿಸಿ ಲೈನಿಂಗ್ ಬ್ಲೌಸ್ಗಳಿಗೆ ಡೈರೆಕ್ಟು ಇನ್ ಮಾಡ್ತೀವಿ. ಏನನ್ನ ಮೇನ್ ಫ್ಯಾಬ್ರಿಕ್ಕು ಮತ್ತು ಇದನ್ನ ಏನು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು, ಇಲ್ಲಿ ಯಾವುದೇ ಲೈನಿಂಗನ್ನು ನಾವು ತೆಗೆದುಕೊಂಡಿಲ್ಲ ಅನ್ನೋದ್ರಿಂದ ಇದು ಬ್ಯಾಕಲ್ಲಿ ನಾವು ಲಾಕ್ ಮಾಡಬೇಕಾದ್ರೆ 1 ಇಂಚ್ ಎಕ್ಸ್ಟ್ರಾ ತಗೊಂಡಾಗ ಏನು ಮಾಡ್ತೀವಿ, ಇಲ್ಲಿ ಕೂಡಿಸ್ಬೇಕಾದ್ರೆ ಹಿಂಗೆ ಫಸ್ಟ್ ಹಿಂಗೆ ಸ್ಟಿಚ್ ಮಾಡಿ ಇದನ್ನ ಬೇಕು ಅಂದರೆ ನೀವು ಎಮಿಂಗ್ ಬೇಕಾದ್ರೂ ಮಾಡ್ಕೊಬಹುದು. ಇದು ಸ್ಟಿಚ್ ಮಾಡಿ ಲೂಸ್ ಸ್ಟಿಚ್ ಹಾಕಿ ಎಮಿಂಗ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಅಂದರೆ ಸ್ಟಿಚ್ ಹಾಕಿದ್ರು ಓಕೆ, ಇದೇನಿಲ್ಲ. ನಾನು ಎಲ್ಲದಕ್ಕೂ ಸ್ಟಿಚ್ಚೇ ಹಾಕ್ತೀನಿ, ನಾನು ಪ್ಲೈನ್ ಬ್ಲೌಸು ಅಂದಾಗ ಸಾಮಾನ್ಯ ಸ್ಟಿಚ್ಚೇ ಹಾಕ್ತೀನಿ, ಯಾಕಂದರೆ ಬಿಗ್ಗಿಯಾಗಿ ಟೈಟ್ ಆಗಿರ್ತದೆ ಅನ್ನೋ ಕಾರಣಕ್ಕಷ್ಟೇನೇನೆ. ಹಾಂ
ಇದೆಲ್ಲ ಈ ತರ ಎಲ್ಲ ಚಿಕ್ಕ ಪುಟ್ಟ ಇರುತ್ತೆ. ಇದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈಗ ಏನು ಹೇಳಿದ್ದೀನೋ ಅದನ್ನ ಕರೆಕ್ಟಾಗಿ ನೀವು ನೋಡ್ಕೊಳ್ಳಿ. ಚಿಕ್ಕ ಚಿಕ್ಕದು ಎಲ್ಲ ನಿಮಗೆ ಜ್ಞಾನದಲ್ಲಿ ಇಟ್ಕೊಬೇಕು. ಮತ್ತೆ ಏನು ನಾವು ಈ ಇದನ್ನ ಏನು ತೋಳಿಗೆ ಕರ್ರು ತರ ಈ ತರ ಮಾರ್ಕ್ ಮಾಡ್ತೀವೋ ಈ ತರ ಎಲ್ಲ, ಸಾರಿ ಇದು ವೈಟ್ ಇರೋದ್ರಿಂದ ಬರ್ತಾ ಇಲ್ಲ, ಅವನ್ನೆಲ್ಲ ಏನ್ ಮಾಡ್ಬೇಕು ನೀವು ಸ್ಟಿಚ್ನ ಮೊದ್ಲೇನೆ ಇಲ್ಲಿ ಸ್ಟಿಚ್ ಹಾಕಿ ತೋರಿಸ್ತೀನಿ. ಅಕಸ್ಮಾತ್ ತೋಳು ನೀವು ಯಾವ ತರ ಸ್ಟಿಚ್ ಬರುತ್ತೆ ಅಂದ್ರೆ ಹಿಂಗ್ ಕರ್ವ್ ಬರುತ್ತೆ, ನೀವು ಹಿಂಗೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಒಂದು ವೇಸ್ಟ್ ಬಟ್ಟೆ ಅಂತ ತಗೊಂಡು ಈ ತರ ಎಲ್ಲ ಸ್ಟಿಚ್ ಹಾಕಿ ಸ್ಟಿಚ್ ಹಾಕಿ ಒಂಥರ ಏನ್ ಮಾಡ್ಕೊಳ್ಳಿ, ಒಂದ್ ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ನಾವು ಹೆಂಗೆ ಈಗ ಈ ABCD ತಿದ್ದುಬಿಟ್ಟು ನಾವು ರೂಢಿ ಮಾಡ್ಕೊಂತೀವೋ ಅದೇ ತರ ಸೇಮ್ ಇರುತ್ತೆ ನೋಡಿ. ಈ ತರ ಕರು ಬಂದಾಗ ನಮ್ಮ ಕೈ ನೋಡ್ತಾ ಇರ್ಬೋದು ಈ ತರ ತಿರುಗಿಸ್ಕೊಳ್ಳೋದು. ಈ ತರ ಎಲ್ಲ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಸ್ಟಿಚ್ ಹಾಕೋದನ್ನ ರೂಢಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ನಾನು ಶಿವರಾತ್ರಿ ಹಬ್ಬದ ಶುಭಾಶಯ ಹೇಳ್ಬೇಕಾಗಿತ್ತು ಎಲ್ಲಾರ್ಗುನು ಹಬ್ಬದ್ದು ಇದಕ್ಕೆ, ಅದಕ್ಕೋಸ್ಕರ ನಾನು ಇದು ಪುಟ್ಟದ ವಿಡಿಯೋ, ಯಾವುದೇ ಬಟ್ಟೆ ಹೊಲಿಯೋದು ನಾನು ತೋರಿಸ್ತಾ ಇಲ್ಲ. ಇದೊಂದು ಎರಡು ಸಣ್ಣ ಟಿಪ್ಸ್ ಅನ್ನ ಹೇಳ್ಬೇಕಾಗಿತ್ತು. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಹಿಂದಿನ ವಿಡಿಯೋಗಳನ್ನೆಲ್ಲ ಹೋಗಿ ನೋಡಿ, ನಿಮ್ಗೆ ತುಂಬಾ ಉಪಯೋಗ ಬರ್ತೈತೆ. ಎಲ್ಲಾರ್ಗು